ಗ್ರಾಹಕರಿಗೆ ನಿರಂತರ ಉತ್ತಮ ಗುಣಮಟ್ಟದ ಸೇವೆ ನೀಡುತ್ತಾ ಬಂದಿರುವ ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಭೀಮಾ ಜ್ಯುವೆಲ್ಲರ್ಸ್ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು, ಈ ಸಂಭ್ರಮಾಚರಣೆಯನ್ನು ಇಂದು ಮಳಿಗೆಯಲ್ಲಿ ಸರಳ ರೀತಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಧರ್ಮಗುರು ವಿಲಿಯಂ ಮಾರ್ಟಿಸ್, ಸಮಾಜ ಸೇವಕರಾದ ನಿತ್ಯಾನಂದ ವಳಕಾಡು ಮತ್ತು ವಿಶು ಶೆಟ್ಟಿ ಅಂಬಲ್ಪಾಡಿ, ಪೂರ್ಣಿಮಾ ಜನಾರ್ದನ್ ಹಾಗೂ ರಿಯಾನ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಧರ್ಮಗುರು ವಿಲಿಯಂ ಮಾರ್ಟಿಸ್ ಅವರು ಮಾತನಾಡಿ, ಉಡುಪಿಯ ಸುತ್ತಮುತ್ತಲಿನ ಜನರ ಸೇವೆ ಮಾಡುವ ಭಾಗ್ಯ ಈ ಸಂಸ್ಥೆಗೆ ಸಿಕ್ಕಿದೆ. ಉಡುಪಿಯ ಜನರು ಅದನ್ನು ಉಪಯೋಗಿಸಿಕೊಳ್ಳಿ ಎಂದು ಸಂಸ್ಥೆಗೆ ಶುಭ ಹಾರೈಸಿದರು. ಭೀಮಾ ಜ್ಯುವೆಲ್ಲರ್ಸ್ ಕ್ಲಸ್ಟರ್ ಮುಖ್ಯಸ್ಥರಾದ ಗುರುಪ್ರಸಾದ್ ರಾವ್ ಮಾತನಾಡಿ, ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆಯನ್ನು ನೀಡಲಾಗಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ 800 ರೂಪಾಯಿವರೆಗೆ ರಿಯಾಯಿತಿ ಇದೆ ಹಾಗೂ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 10,000ವರೆಗೂ ರಿಯಾಯಿತಿ ಇದ್ದು, ಬೆಳ್ಳಿಯಲ್ಲಿ ಮೇಕಿಂಗ್ ಚಾರ್ಜ್ಗೆ 40% ರಿಯಾಯಿತಿ ಇದೆ. ಈ ವಿಶೇಷ ಕೊಡುಗೆಯು ಆಗಸ್ಟ್ 29ರವರೆಗೆ ಇದ್ದು, ಗ್ರಾಹಕರು ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದರು. ದಿನದ ಮೊದಲ ಗ್ರಾಹಕ ಕೆ ಪ್ರಹ್ಲಾದ್ ನಾಯಕ್ ರಾಜಾರಾಮ್ ಹಂದೆ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. 13ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ 10 ಗ್ರಾಹಕರಲ್ಲಿ ಒಬ್ಬರಿಗೆ ಚಿನ್ನದ ನಾಣ್ಯವನ್ನು ಗೆಲ್ಲುವ ಅವಕಾಶವು ಕೂಡ ಇದೆ. ಈ ಶುಭ ಸಂದರ್ಭದಲ್ಲಿ ಬಿಸ್ನೆಸ್ ಹೆಡ್ ಜೋ ಆಂಟನಿ, ಉಡುಪಿ ಸ್ಟೋರ್ ಮ್ಯಾನೇಜರ್ ಕಾರ್ತಿಕ್ ರಾವ್, ಪ್ರಸನ್ನ ರಾವ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಭೀಮಾ ಜ್ಯುವೆಲ್ಲರ್ಸ್ ಉಡುಪಿ ಶಾಖೆಯ
ಪರವಾಗಿ ಎಲ್ಲ ನಮ್ಮ ಗ್ರಾಹಕ ಬಂಧುಗಳಿಗೆ ಆಂತರಿಕವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತು ನಮ್ಮ ಶೋರೂಮ್ 13ನೇ ವರ್ಷದ ಆನಿವರ್ಸರಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆ ಮಾಡಲಿಕ್ಕೆ ನಮಗೆ ತುಂಬ ಒಂದು ಸಂತೋಷ ಆಗ್ತಾ ಇದೆ. ಈ ಒಂದು ವಾರ್ಷಿಕೋತ್ಸವವನ್ನು ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಾವು ಗ್ರಾಹಕರಿಗೆ ಒಳ್ಳೆಯ ಒಂದು ಆಫರನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಗೋಲ್ಡಲ್ಲಿ ಆಲ್ಮೋಸ್ಟ್ ನೀವು 800 ರುಪೀಸ್ ಪರ್ ಗ್ರಾಮಿಗೆ ವರೆಗೂ ನಾವು ಆಗ್ತಾ ಇದೆ. ಮತ್ತು ಡೈಮಂಡಲ್ಲಿ ಪ್ರತಿ ಕ್ಯಾರೆಟಿಗೆ 10,000ವರೆಗೂ ನಾವು ಡಿಸ್ಕೌಂಟನ್ನು ಇಟ್ಟಿದ್ದೇವೆ. ಹಾಗೆ ಬೆಳ್ಳಿಯಲ್ಲಿ 40% ಮೇಕಿಂಗ್ ಚಾರ್ಜಿನ ಮೇಲೆ 40% ವರೆಗೂ ಡಿಸ್ಕೌಂಟ್ ಇವತ್ತಿನಿಂದ 3 ದಿನ ನಡೀತಾ ಇದೆ. ಸೊ ಈ ಎಲ್ಲ ಒಂದು ಆಫರ್ಗಳನ್ನು ನಮ್ಮ ನೆಚ್ಚಿನ ಗ್ರಾಹಕರು ತುಂಬ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು. 13 ವರ್ಷ ನಮಗೆ ಗ್ರಾಹಕರ ಒಂದು ಒಳ್ಳೆಯ ಒಂದು ಸಪೋರ್ಟ್ ಮತ್ತು ಪ್ರೋತ್ಸಾಹ ಇದ್ದದ್ರಿಂದ ಇವತ್ತು ನಾವು 13ನೇ ವರ್ಷವನ್ನು ತುಂಬ ಸಂತೋಷದಿಂದ ನಾವು ಆಚರಣೆ.